ದೊಡ್ಡ ಮನುಷ್ಯರೆಲ್ಲ ಈ ತರ ಕೆಲಸ ಮಾಡ್ಕೊಡ್ದು. ಕರ್ನಾಟಕ ಅವಮಾನ ಆಗಿದೆ, ಇಂಥವ್ರೆಲ್ಲ ಬಿಡ್ಕೊಡ್ದು. ಇವರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಆಗ್ತಾ ಇದೆ. ನೇಣ ಹಾಕ್ಬೇಕು ಇಂಥವ್ರಿಗೆ. ಎಂ ಪಿಗಳು ಎಂ ಎಲ್ ಎಗಳು ಎಲ್ಲ ಈ ತರ ಮಾಡ್ಬೋದಾ ಅಂತ ಜನಗಳು ಅವ್ರ ಬಾಯಿಗೆ ಬರ್ಬೇಕು. ಅವ್ರನ್ನ ಶಿಕ್ಷೆ ಕೊಡ್ಬೇಕು, ಅವ್ರನ್ನ ನೇಣ ಹಾಕ್ಬೇಕು. ಸರ್, ಈಗ ಪ್ರಜ್ವಲ್ ರೇವಣ್ಣ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನನ್ಸುತ್ತೆ? ಈ ದೊಡ್ಡ ಮನುಷ್ಯರೆಲ್ಲ ಈ ತರ ಕೆಲಸ ಮಾಡ್ಕೊಡ್ದು. ಇದು ದೇಶಕ್ಕೆ ಅವಮಾನ ಆಗಿದೆ, ಕರ್ನಾಟಕಕ್ಕೆ ಅವಮಾನ ಆಗಿದೆ. ಇಂಥವ್ರೆಲ್ಲ ಬಿಡ್ಕೊಡ್ದು, ನೇಣ ಹಾಕ್ಬೇಕು ಇಂಥವ್ರಿಗೆ, ಇಲ್ವಾ? ಅದರಿಂದ ಜನಗಳಿಗೆಲ್ಲ ಕೆಟ್ಟ ಹೆಸರಾಗ್ತಾ ಇದೆ, ಇವರಿಂದ ಎಲ್ಲರಿಗೂ ಕೆಟ್ಟ ಹೆಸರಾಗ್ತಾ ಇದೆ. ಇಂಥವ್ರು ಬಿಡ್ಕೊಡ್ದು, ಶಿಕ್ಷೆ ಕೊಡಬೇಕು. ಸರ್ಕಾರ ಇಂಥವ್ರನ್ನ ಬಿಡ್ಕೊಡ್ದು, ಶಿಕ್ಷೆ ಕೊಟ್ಟು ಅವರಿಗೆ ಪನಿಷ್ಮೆಂಟ್ ಕೊಡಬೇಕು. ಪಾಪ ಹೆಣ್ಮಕ್ಳಿಗೆ ಏನಾದರೂ ಗೌರ್ಮೆಂಟಿಂದ ಹೆಲ್ಪ್ ಮಾಡಬೇಕು, ಕೆಲಸ ಕೊಡಬೇಕು. ಅವ್ರ ಗತಿ ಏನಾಗೋದು? ಮಾನ ಮರ್ಯಾದೆ ಎಲ್ಲ ಹೋಗಿದೆ ಕರ್ನಾಟಕದಲ್ಲಿ. ಇದು ಎಲ್ಲೂ ಈ ಥರ ಕೆಲಸಗಳು ಮಾಡೋದಿಲ್ಲ ಅಂತ ಜನಗಳು ಅವ್ರ ಬಾಯಿಗೆ ಬರಬೇಕು. ಅವ್ರಿಗೆ ಈ ಕಳ್ಳರುಗಳಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು, ಈ ಥರ ಮಾಡಿಕೊಡ್ದು. ಚಿಕ್ಕವರಾಗಿದ್ದರೆ ಪರಲ್ಲ, ಎಂ ಪಿಗಳು ಎಮ್ ಎಲ್ ಎಗಳು ಎಲ್ಲ ಈ ಥರ ಮಾಡ್ಬೋದಾ? ಜನಗಳಿಗೆ ಬುದ್ಧಿ ಹೇಳಬೇಕು. ಅವರು ಇವ್ರಿಗೆ ಓಟ್ ಕೊಟ್ಟಿದ್ದಾರೆ, ಜನಗಳಿಗೆ ಓಟ್ ತಿರ್ಗಿ ಅವ್ರು ಕೊಡ್ಕೊಡ್ದು, ಅವ್ರು ಎಂ ಪಿನೇ ಮಾಡಿಕೊಡ್ದು ಅಂಥವ್ರಿಗೆ. ನಮ್ಮ ಈ ಥರ ಮಾಡಿ ನೀವು ಸರ್ಕಾರ ಪೊಲೀಸ್ಗೆ ಕೊಟ್ಟು ಅವ್ರನ್ನ ಶಿಕ್ಷೆ ಕೊಡಬೇಕು, ಅವ್ರನ್ನ ನೇಣ ಹಾಕ್ಬೇಕು. ಜನಗಳಿಗೆ ಆವಾಗಲೇ ಭಯ ಬರಬೇಕು, ಈ ಥರ ತಿರ್ಗಿ ಯಾರು ಮಾಡಿಕೊಡ್ದು, ಆ ಥರ ಮಾಡಬೇಕು, ಪನಿಷ್ಮೆಂಟ್ ಕೊಡಿ. ಅಷ್ಟೇ ನಾನು ಹೇಳಿ. ಥ್ಯಾಂಕ್ಸ್. ರೇವಣ್ಣ ಅವರು ಹೇಳಿದ್ದಾರೆ ಇದು ಹಿಂದಿನ ಕತೆ, ಹಿಂದಿನ ಕತೆನ ಈಗ ಕೆದಕ್ತಿದ್ದಾರೆ, ಇದು ಹಳೆ ವಿಷಯ ಅಂತ. ಇದ್ರ ಬಗ್ಗೆ ಅಮ್ಮ, ಹೊಸ ವಿಷಯ ಆಗಲಿ, ತಪ್ಪು ತಪ್ಪು ತಾನೇ. ಹಳೆ ವಿಷಯ ಇರಲಿದ್ರು ಪರವಾಗಿಲ್ಲ, ಹೊಸ ಸಮಾಚಾರನೂ ಅವ್ರು ಮಾಡಿದ ತಪ್ಪು ತಾನೇ. ತಪ್ಪು ಅಂದರೆ ಪನಿಷ್ಮೆಂಟ್ ಕೊಡಲೇಬೇಕು.